ಹಾಯ್ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಹೋರಿ ಹಬ್ಬಕ್ಕೆ ಸೂಕ್ತವಾದಂತಹ ತಳಿಗಳು ಯಾವೆಂದು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು ಹೋರಿ ಹಬ್ಬದಲ್ಲಿ ಸಾಕಷ್ಟು ಮಿಶ್ರ ತಳಿಯ ಹೋರಿಗಳು ಹಬ್ಬ ಮಾಡುವುದನ್ನು ನೋಡುತ್ತೇವೆ. ಆದರೆ ಕೆಲವೊಂದು ಹೋರಿಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಇವು ಹೋರಿ ಹಬ್ಬಕ್ಕೆ ಸೂಕ್ತವಾದ ಹೋರಿಗಳೆಂದು ಅಥವಾ ಅಲ್ಲವೇ ಎಂದು ತಿಳಿದುಕೊಳ್ಳೋಣ. ಹಳ್ಳಿಕಾರು ಹೋರಿಗಳು ಹೋರಿ ಹಬ್ಬದಲ್ಲಿ ಸಾಕಷ್ಟು ಕಂಡುಬರುತ್ತವೆ. ಹಳ್ಳಿಕಾರು ಹೋರಿಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳಿವೆ: ಮಲ್ಲಿಗೆ, ಸೂಜಿ ಮಲ್ಲಿಗೆ ಮತ್ತು ಬೆಟ್ಟದಪುರ ಅಥವಾ ಬೆಟ್ಟಸಾಲು ಎಂದು. ಇವುಗಳಲ್ಲಿ ಬೆಟ್ಟಸಾಲು ದನಗಳು ಹಬ್ಬಕ್ಕೆ ಸೂಕ್ತವಾಗಿರುತ್ತವೆ. ಉದಾಹರಣೆಗೆ ನಾವು ತಮಿಳುನಾಡಿನಿಂದ ತರುವಂತಹ ಸಾಕಷ್ಟು ದನಗಳು ಇದೇ ಜಾತಿಗೆ ಸೇರಿರುತ್ತವೆ. ಹಾಗೆಯೇ ಸೂಜಿ ಮಲ್ಲಿಗೆ ಮತ್ತು ಮಲ್ಲಿಗೆ ದನಗಳು ಸ್ವಲ್ಪ ಮೃದು ಸ್ವಭಾವವನ್ನು ಹೊಂದಿರುತ್ತವೆ. ಗಂಡುಗಳು ಅಗ್ರೆಸಿವ್ ಆಗಿದ್ದರೂ ಕೂಡ ಹಬ್ಬಕ್ಕೆ ಸೂಕ್ತವಾಗಿ ಏನು ಕಂಡು ಬಂದಿಲ್ಲ. ಹಾಗೆಯೇ ಹೋರಿ ಹಬ್ಬಕ್ಕೆ ಸೂಕ್ತವಾದ ತಳಿ ಎಂದರೆ ಅಮೃತ್ ಮಹಲ್. ಚಿತ್ರದುರ್ಗ, ಹಾಸನ ಹಾಗೂ ಚಿಕ್ಕಮಗಳೂರು ಭಾಗದಲ್ಲಿ ಕಂಡುಬರುವ ಈ ದನಗಳು 60% ಬೆದರುವ ಗುಣಗಳನ್ನು ಹೊಂದಿರುತ್ತವೆ. ಧೈರ್ಯದಿಂದ ನುಗ್ಗುವ ಗುಣವನ್ನು ಈ ದನಗಳು ಹೊಂದಿರುತ್ತವೆ. ಟಿಪ್ಪು ಸುಲ್ತಾನ್ ಇವುಗಳನ್ನು ಯುದ್ಧದಲ್ಲಿ ಬಳಕೆ ಮಾಡುತ್ತಿದ್ದುದು. ತಮಿಳುನಾಡಿನಲ್ಲಿ ಇವುಗಳನ್ನು ದಿವಾನ್ ಪೂರ್ಣಯ್ಯ ದನಗಳೆಂದು ಗುರುತಿಸಲ್ಪಡುತ್ತಾರೆ. ಈ ದನಗಳು ಕೂಡ ಹೋರಿ ಹಬ್ಬದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಬಲ್ಲವು. ಹಾಗೆಯೇ ಹೋರಿ ಹಬ್ಬಕ್ಕೆ ಸೂಕ್ತವಾದ ಇನ್ನೊಂದು ತಳಿ ಎಂದರೆ ಮಲೆನಾಡು ಗಿಡ್ಡ ಅಥವಾ ಕಗ್ಗ ಹೋರಿಗಳೆಂದು ಕರೆಯಲಾಗುತ್ತದೆ. ಮಲೆನಾಡು ಗಿಡ್ಡಗಳು ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತವೆ. ಮಲೆನಾಡು ಗಿಡ್ಡಗಳಲ್ಲಿ 5 ವಿಧಗಳಿವೆ: ವಶಾತಮ ಗೋವು, ಸೂತವಶ ಗೋವು, ವಿದೀಪ್ತಿ ಗೋವು, ಭೀಮತಮ ಗೋವು, ವಸತಮ ಗೋವು ಎಂದು. ಇದರಲ್ಲಿ ಭೀಮತಮ ಗೋವು ಎಂಬ ಗೋವುಗಳು ಬೆದರುವ ಸ್ವಭಾವವನ್ನು ಅತಿ ಹೆಚ್ಚಾಗಿ ಹೊಂದಿರುತ್ತವೆ ಮತ್ತು ಅಷ್ಟೇ ಅಗ್ರೆಸಿವ್ನೆಸ್ ಅನ್ನು ಈ ಗೋವುಗಳು ಹೊಂದಿರುತ್ತವೆ. ಹಾಗೆಯೇ ಹೋರಿ ಹಬ್ಬಕ್ಕೆ ಇನ್ನೊಂದು ಸೂಕ್ತವಾದ ತಳಿ ಎಂದರೆ ತಮಿಳುನಾಡಿನ ಕಂಗಯಂ ತಳಿ. ಕಂಗಯಂ ತಳಿಯು ತಮಿಳುನಾಡಿನ ಕೊಂಗನಾಡುಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವುದರಿಂದ ಇದನ್ನು ಕಂಗಯಂ ತಳಿ ಎಂದು ಗುರುತಿಸಲಾಗಿದೆ. ಇದು ತಮಿಳುನಾಡಿನಲ್ಲಿ ಅತಿ ಹೆಚ್ಚಾಗಿ ಜಲ್ಲಿಕಟ್ಟಿಗೆ ಬಳಕೆಯಾಗುತ್ತದೆ. ಇದು ಸಾಮಾನ್ಯವಾಗಿ ಹೋರಿ ಹಬ್ಬದಲ್ಲಿ ಬಳಕೆಯಾಗಿರುವುದು ಅತಿ ಕಡಿಮೆ. ಈ ತಳಿಯು ಹೋರಿ ಹಬ್ಬಕ್ಕೆ ಸೂಕ್ತವಾದ ತಳಿ ಎಂದು ಹೇಳಬಹುದು. ಹಾಗೆಯೇ ಹೋರಿ ಹಬ್ಬಕ್ಕೆ ಇನ್ನೊಂದು ಸೂಕ್ತವಾದ ತಳಿ ಎಂದರೆ ಕಾಂಕ್ರೇಜ್. ಇದು ಗುಜರಾತ್ನ ಮೂಲದ ತಳಿಯಾಗಿದ್ದು ಹೋರಿ ಹಬ್ಬಕ್ಕೆ ಸೂಕ್ತವಾದ ತಳಿ ಎಂದು ಹೇಳಬಹುದು. ಯಾಕಂದರೆ ಇವುಗಳಲ್ಲಿ ಅತಿ ಹೆಚ್ಚು ಬೆದರುವ ಗುಣ ಮತ್ತು ಅಗ್ರೆಸಿವ್ನೆಸ್ ಅನ್ನು ಹೊಂದಿರುತ್ತವೆ. ಹಾಗೆ ಇವು ದೈತ್ಯಾಕಾರವನ್ನು ಹೊಂದಿದ್ದು ಇವುಗಳು ಹೋರಿ ಹಬ್ಬಕ್ಕೆ ಸೂಕ್ತವಾದ ಹೋರಿಗಳೆಂದು ಗುರುತಿಸಬಹುದು. ಸಾಮಾನ್ಯವಾಗಿ ಇವುಗಳನ್ನು ಎಲ್ಲಿಯೂ ಸಹ ಹೋರಿ ಹಬ್ಬದಲ್ಲಿ ಬಳಕೆ ಮಾಡಿಲ್ಲ. ಹಾಗೆಯೇ ಇನ್ನೊಂದು ಅತ್ಯುತ್ತಮವಾದಂಥ ತಳಿ ನಗೋರಿ. ಇದು ರಾಜಸ್ಥಾನ ಮೂಲದ ತಳಿಯಾಗಿದ್ದು ಅತ್ಯಂತ ವೇಗವಾಗಿ ಓಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅಂದರೆ ಕುದುರೆಯಂತೆ ವೇಗವಾಗಿ ಓಡುವ ಸಾಮರ್ಥ್ಯವನ್ನು ಹೊಂದಿರುವ ನಗೋರಿ ಹೋರಿಯ ತಳಿಯು ಆಕರ್ಷಕವಾಗಿರುವಂತಹ ಈ ಹೋರಿಗಳು ಉತ್ತಮವಾದಂತಹ ಭುಜವನ್ನು ಹೊಂದಿರುತ್ತವೆ, ಹಾಗೆ ವೇಗವಾಗಿ ಓಡುತ್ತವೆ. ಇವು ಹೋರಿ ಹಬ್ಬಕ್ಕೆ ಸೂಕ್ತವಾದ ತಳಿಗಳೆಂದು ಹೇಳಬಹುದು. ಈಗ ನಾವು ನೋಡಿರತಕ್ಕಂಥ ಎಲ್ಲ ಹೋರಿ ತಳಿಗಳಲ್ಲಿ ಇದು ಪ್ರಮುಖವಾದ ತಳಿ ಅಥವಾ ಉತ್ತಮವಾದ ತಳಿ ಅಂತಾನೆ ಹೇಳಬಹುದು. ಯಾಕೆಂದರೆ ಇದು ಅತ್ಯಂತ ವೇಗವಾಗಿ ಓಡುವುದರಿಂದ ಹೋರಿ ಹಬ್ಬಕ್ಕೆ ವೇಗ ಅತ್ಯಂತ ಅಗತ್ಯವಾಗಿರುತ್ತದೆ. ಹಾಗೆಯೇ ಹೋರಿ ಹಬ್ಬಕ್ಕೆ ಮತ್ತೊಂದು ಸೂಕ್ತವಾದಂಥ ತಳಿ ಎಂದರೆ ಪುಲಿಕುಲಂ. ಇದು ತಮಿಳುನಾಡಿನ ಮೂಲದ ತಳಿಯಾಗಿದ್ದು ಮಧುರೈ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ನಾವೆಲ್ಲ ಜಲ್ಲಿಕಟ್ಟನ್ನು ನೋಡಿರುವ ಸಂದರ್ಭದಲ್ಲಿ ಈ ಹೋರಿಗಳನ್ನು ನೋಡಿರ್ತೇವೆ. ಆದರೆ ಕರ್ನಾಟಕ ಭಾಗದಲ್ಲಿ ಈ ಹೋರಿಗಳು ಕಂಡುಬರುವುದು ತೀರಾ ಅತಿ ವಿರಳ ಮತ್ತು ಹೋರಿ ಹಬ್ಬದಲ್ಲಿ ಬಳಕೆ ಆಗಿಲ್ಲ ಅಂತಲೇ ಹೇಳ್ಬೋದು. ಈ ಹೋರಿಗಳು ಕೂಡ ಹೋರಿ ಹಬ್ಬಕ್ಕೆ ಅತ್ಯಂತ ಸೂಕ್ತವಾದಂಥ ತಳಿಗಳು. ಹೀಗೆ ಇವುಗಳನ್ನು ಹೊರತುಪಡಿಸಿ ಸಾಕಷ್ಟು ತಳಿಗಳಿದ್ದರೂ ಕೂಡ ಮೂಲತಃ ಸ್ವಭಾವದಲ್ಲಿ ಇವು ಅಗ್ರೆಸಿವ್ನೆಸ್ ಅನ್ನು ಹೊಂದಿರುವುದರಿಂದ ಈ ಹೋರಿಗಳನ್ನು ಅಥವಾ ವೇಗವನ್ನು ಹೊಂದಿರುವುದರಿಂದ ಈ ಹೋರಿಗಳ ತಳಿಗಳನ್ನು ಹೋರಿ ಹಬ್ಬಕ್ಕೆ ಸೂಕ್ತವಾದ ತಳಿ ಅಂತಂದು ಹೇಳ್ಬೋದು. ಸಿಂಧಿ ಜರ್ಸಿಯಿಂದಾಗಿ ಸಾಕಷ್ಟು ಹಬ್ಬ ಮಾಡಿದಂಥ ಹೋರಿಗಳ ಉದಾಹರಣೆಗಳು ನಮ್ಮಲ್ಲಿ ಸಿಗ್ತವೆ. ಆದರೆ ಮೂಲತಃ ಅನುವಂಶೀಯವಾಗಿ ಆ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಜಾತಿಯ ದನಗಳು ಇವಾಗಿರ್ತವೆ. ನಗೋರಿ ವಿಶೇಷವಾಗಿ ಅತ್ಯಂತ ವೇಗವಾಗಿ ಓಡುವ ದನ.